ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ವೆಹಿಕಲ್ ತಗೋಬೇಕು, ನಮ್ದೇ ಆದ ವೆಹಿಕಲ್ ಇರಬೇಕು, ಕಡಿಮೆ ರೇಟಲ್ಲಿ ಬರಬೇಕು, ಖರ್ಚು ಇರಬಾರ್ದು ಅಂದ್ರೆ ನಮ್ಮ ಮೈಸೂರು ಸ್ಟೋರಿ ಬನ್ನಿ. ಕೇವಲ 65,000 ರೂಪಾಯಿಗೆ 60 ಕಿಲೋಮೀಟರ್ ರೇಂಜ್ ಬರೋಂತ ಗಾಡಿ, ಕೇವಲ 65,000 ರೂಪಾಯಿಗೆ 60 ಕಿಲೋಮೀಟರ್ ರೇಂಜ್ ಬರೋ ಗಾಡಿ, ಲೈಟ್ ವೈಟ್, ವಯಸ್ಸಾದರು ಹೆಣ್ಮಕ್ಳು ಯಾರು ಬೇಕಾದ್ರೂ ಓಡಿಸ್ಬೋದು. 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಎಕೋ ಮೋಡಲ್ಲಿ. ಒಂದ್ಸತಿ ವಿಸಿಟ್ ಮಾಡಿ, 65,000 ರೂಪಾಯಿಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇನ್ನು ವಸ್ತ್ರದಲ್ಲೇ ಆಗಲಿ ಎಲ್ಲೂ ಯಾರು ಕೊಡ್ತಾ ಇಲ್ಲ, ನಾವು ನಮ್ಮ ಮೈಯೂ ಸ್ಟೋರಿಂದ ಕೊಡ್ತಾ ಇದ್ದೀವಿ. ಬನ್ನಿ ವಿಸಿಟ್ ಮಾಡಿ, ಒಳ್ಳೆ ಡಿಕ್ಕಿ ಸ್ಪೇಸ್ ಬರುತ್ತೆ ಫ್ರಂಟಲ್ಲಿ, ಪ್ಲಸ್ ಇದರಲ್ಲಿ ಒಂದು ಸ್ಮಾಲ್ ಡಿಕ್ಕಿನೂ ಬರುತ್ತೆ, ಸ್ಮಾಲ್ ಡಿಕ್ಕಿ ಸ್ಪೇಸು ಬರುತ್ತೆ, ಪ್ಲಸ್ ಇದ್ದಾಗ ಆರಾಮಾಗಿ ಕೂರ್ಬೋದು, ಮತ್ತೆ ಕಂಫರ್ಟ್ ರೈಡು ತುಂಬ ಚೆನ್ನಾಗಿದೆ. ಮಾತು 65,000 ನಿಮಗೆ ಬೆಸ್ಟ್ ಗಾಡಿ. ಫ್ರಂಟ್ ಬಂದ್ಬಿಟ್ಟು 12-inch ಟೈರ್ ಬರುತ್ತೆ, ಬ್ಯಾಕ್ ಬಟನ್ ಬಂದ್ಬಿಟ್ಟು ಅದು ಸೇಮ್ 12-inch ಟೈರ್ ಬರುತ್ತೆ. ಓಡಿಸ್ಲಿಕ್ಕೆ ತುಂಬಾ ಕಂಫರ್ಟ್ ಆಗಿದೆ, ಯಾವ್ದೇ ತರದ ಜರ್ಕ್ ಇರಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಪ್ಲಸ್ ನಿಮಗೆ ಬ್ಯಾಟ್ರಿ ಬೆಂಗಳೂರು ಮ್ಯಾನುಫ್ಯಾಕ್ಚರ್ ಬ್ಯಾಟ್ರಿ, ಪ್ಲಸ್ ಬೆಂಗಳೂರು ಮ್ಯಾನುಫ್ಯಾಕ್ಚರ್ ಗಾಡಿ ಸಿಗೋದ್ರಿಂದ ಸರ್ವಿಸ್ ಇಶ್ಯೂ ಕೂಡ ಇರೋದಿಲ್ಲ. ಈಗಿನ ಕಾಲದಲ್ಲಿ ಈಗ ನೆಗೆಟಿವ್ ಬಹಳ ಆಗಿಬಿಟ್ಟಿದೆ, ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಇದೆಯೋ ಇಲ್ಲೋ, ಬೆಂಕಿ ಎತ್ಕೊಂಡಂತೆ, ಆ ತರ ಪ್ರಾಬ್ಲಮ್ಸ್ ಎಲ್ಲ ಈಗೆಲ್ಲ ಫೇಸ್ ಮಾಡ್ತಾರೆ. ಈಗ 2 ಇಯರ್ಸ್ ಇಂದ ಯಾವುದೇ ತರದ ಸಮಸ್ಯೆ ಬರದಂಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದೆ. ಕಂಪಲ್ಸರಿ ನಾಮ ಸ್ಫೂರ್ತಿ ಇದ್ರೆ ಸಹಿ ಗಾಡಿ ಸೇಲ್ ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ಸೇಲಿಗೆ ಪರ್ಮಿಷನ್ ಇಲ್ಲ. ಈಗ ಬರ್ತಿರೋ ಗಾಡಿನಲ್ಲಿ ಸ್ಮಾರ್ಟ್ PMS ಬರ್ತಾ ಇದೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಗಾಡಿ ಫೈರ್ ಆಗಲ್ಲ. ಪ್ಲಸ್ ಅದರಲ್ಲಿ ಸ್ಮಾರ್ಟ್ ಸಿಸ್ಟಮ್ ಇರೋದ್ರಿಂದ ಏನಾಗುತ್ತೆ, ಗಾಡಿ ಫೈರ್ ಆಗೋ ಎಕ್ಸಸ್ ಆಫ್ ಹೀಟ್ ಆದರೆ ಗಾಡಿ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಪ್ಲಸ್ ಅದು ಇನ್ ಕೇಸ್ ಎಕ್ಸಸ್ ಆಫ್ ಹೀಟ್ ಆದರೆ ಗಾಡಿ ಆಫ್ ಆಗುತ್ತೆ. ಕಟ್ ಮಾಡ್ತೀನಿ, ನಿಮ್ಗೆ ಏನನ್ಸುತ್ತೆ ಕೂಲಿಂಗ್ ಏನು ಪರ್ಪಸ್ ಕೂಲಿಂಗ್ ಮಾಡಬೇಕಂದ್ರೆ? ಆಕ್ಚುಲಿ ಎಲೆಕ್ಟ್ರಿಕ್ ಗಾಡಿನಲ್ಲಿ ನಮಗೆ ಕೆಲವೊಂದು ಫೀಚರ್ಸು ಯಾವಾಗಲೂ ಗೊತ್ತಿರ್ಬೋದು. ನಾವು ಗಾಡಿ ತಗೊಂಡ್ವಿ, ಕೆಲವೊಬ್ರು ಏನು ಮಾಡ್ತಾರೆ, ಸೇಲ್ ಮಾಡಲಿಕ್ಕೆ ಏನಾರು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ, ಅವ್ರೇನು ಸೇಲ್ ಮಾಡೋದು ಅಷ್ಟೇ ನೋಡ್ತಾರೆ. ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಅವ್ರು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ನೀವು ಯಾವುದೇ ಕಾರಣ ಎಲ್ಲರ ಗಾಡಿ ತಗೊಳ್ಳಿ, ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ, ಗಾಡಿನ ಚಾರ್ಜ್ ಮಾಡಿದ ತಕ್ಷಣನೇ ತಗೊಂಡೋಗ್ಬಾರ್ದು. ಅಟ್ಲೀಸ್ಟ್ 10-15 ಮಿನಿಟ್ಸ್ ಬಿಡಬೇಕು, ಬ್ಯಾಟ್ರಿ ಕೂಲ್ ಆಗ್ಬೇಕು. ಪ್ಲಸ್ ಆಮೇಲೆ ಎಲ್ಲ ಒಂದು 50 ಕಿಲೋಮೀಟರ್ ರನ್ ಮಾಡ್ಕೊಂಡು ಬಂದಿರ್ತೀವಿ ಕಂಟಿನ್ಯೂಸ್ ಆಗಿ, ಅದನ್ನ ತಕ್ಷಣನೇ ಮತ್ತೆ ಚಾರ್ಜ್ ಮಾಡಬಾರ್ದು, ಅವಕ್ಕೆ ಒಂದು 10-15 ಮಿನಿಟ್ಸ್ ಬಿಡಬೇಕು. ಇವೆರಡು ಕಂಪಲ್ಸರಿ ಫಾಲೋ ಮಾಡಬೇಕು. ಪ್ಲಸ್ ವಾಟರ್ ತಗೊಂಡ್ಬಂದ್ಬಿಟ್ಟು ಕೆಲವೊಬ್ಬರು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಗಾಡಿನ ಸುಮ್ಮನೆ ಪ್ರೆಸರ್ ವಾಶ್ ಎಲ್ಲ ಮಾಡಿಸ್ತಾರೆ. ಅದೇನಾಗುತ್ತೆ ಅಂದರೆ ಪ್ರೆಸರ್ ವಾಶಲ್ಲೆಲ್ಲ ಏನಾಗುತ್ತೆ ಅಂದರೆ ಗಾಡಿ ಒಳಗಡೆ ಎಲ್ಲ ನೀರು ಹೋಗುತ್ತೆ. ಗಾಡಿ ಒಳಗಡೆ ಇರೋದ್ರಿಂದ ಇದು ಎಲೆಕ್ಟ್ರಿಕ್ ಯಾವುದೇ ಸರ್ಕ್ಯೂಟ್ ಆಗಲಿ, DC ಆಗಲಿ, AC ಆಗಲಿ, ಯಾವುದೇ ಕರೆಂಟಿಗೆ ಆಗಲಿ ನೀರು ಹೋದರೆ ಅದು ಡ್ಯಾಮೇಜ್ ಆಗೇ ಆಗುತ್ತೆ. ಆದಷ್ಟು ನೀವು ವಾಟರ್ ವಾಶ್ ಕಮ್ಮಿ ಮಾಡಿ, ಎಷ್ಟು ವಾಟರ್ ವಾಶ್ ಕಮ್ಮಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ವಾಟರ್ ವಾಶ್ ಮಾಡಿಸ್ಲೇಬೇಕು ಅಂತಂದ್ರೆ ನಮ್ಮ ಹತ್ರ ಬನ್ನಿ, ನಮಗೆ ಗೊತ್ತಿರುತ್ತೆ ಯಾವ ಪ್ರೆಸರಲ್ಲಿ ವಾಶ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸಿಂದ ವಾಶ್ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆ ಪ್ರೆಸರಲ್ಲಿ ವಾಶ್ ಮಾಡಿಬಿಟ್ಟು ನಿಮಗೆ ಸೇಫ್ಲಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಹೈ ಸ್ಪೀಡಲ್ಲಿ ನಿಮಗೆ 50 ಕಿಲೋಮೀಟರ್ ಬರೋದು, ಲೋ ಸ್ಪೀಡಲ್ಲಿ ನಿಮಗೆ 60 ಕಿಲೋಮೀಟರ್ ಮೇಲೆ ಬರುತ್ತೆ. ಆಮೇಲೆ ನೀವು ಆದಷ್ಟು ಲೋ ಸ್ಪೀಡಲ್ಲೇ ರನ್ ಮಾಡಿ, ಒಳ್ಳೆ ಮೇಲೆ ಸಿಗುತ್ತೆ. ನೀವು ಎಷ್ಟು ಒಬ್ಬರೇ ಓಡಾಡಿ ಲೋ ಸ್ಪೀಡಲ್ಲಿ ಹೋದರೆ ಒಳ್ಳೆ ಮೇಲೆ ನಿಮಗೆ ಸಿಗುತ್ತೆ. ಬೆಲೆ ಪ್ರೈಸ್ ಕೇವಲ 65,000 ರೂಪಾಯಿಗೆ ನಿಮಗೆ 60 ಕಿಲೋಮೀಟರ್ ಸಿಗುತ್ತೆ. ಆಫರ್ ಇದೆ, ಆಫರಲ್ಲಿ ನಿಮಗೆ ಒಳ್ಳೆ ಬೆಸ್ಟ್ ಗಿಫ್ಟ್ ಆಫರ್ಗಳೆಲ್ಲ ಸಿಗ್ತಾ ಇದೆ ನಿಮಗೆ. ಸರ್ ಕುಕ್ಕರ್ಗಳಾಗಲಿ, ಮಿಕ್ಸಿ, ಆಮೇಲೆ ಥರ್ಮಲ್ ಫ್ಲಾಸ್ಕ್ಗಳು ಒಳ್ಳೊಳ್ಳೆ ಗಿಫ್ಟಲ್ಲಿ ಕೊಡ್ತಾ ಇದ್ದೀವಿ, ಒಳ್ಳೆ ಬೆಲೆ. ಮತ್ತು ಇದೇ ಬೆಲೆಯಲ್ಲಿ ನಿಮಗೆ ಆ ಗಿಫ್ಟ್ ಆಫರ್ ಕೂಡ ಪ್ರೊವೈಡ್ ಮಾಡ್ತೇವೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.